ಪ್ರಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸ್ಕೋರ್ ಮೋರ್ ಸೀರೀಸ್ಗೆ ಸ್ವಾಗತ. ಸ್ಕೋರ್ ಮೋರ್ ಸೀರೀಸ್ ಅಂತಂದರೆ 10ನೇ ತರಗತಿಯ ಗಣಿತ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳನ್ನು ಗಳಿಸಲು ಸಹಾಯವಾಗುವ ಒಂದು ಸರಣಿ ವಿಡಿಯೋ ಪಾಠಗಳು ಆಗಿವೆ. ಜೂನ್ 2023 ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಧ್ಯಾಯದಿಂದ 3 ಅಂಕದ 2 ಪ್ರಶ್ನೆಗಳು ಕೇಳಿದರು. ನನ್ನ ಹಿಂದಿನ ವಿಡಿಯೋ ಕ್ಲಾಸಲ್ಲಿ ನಾನು ಒಂದು ಸಮಸ್ಯೆಯ ಪರಿಹಾರವನ್ನು ತಿಳಿಸಿದ್ದೇನೆ. ಬನ್ನಿ, ಇವತ್ತು ಇನ್ನೊಂದು ಸಮಸ್ಯೆಯ ಪರಿಹಾರವನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ: ಚಿತ್ರದಲ್ಲಿ OAB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 231 cm² ಮತ್ತು ಅದರ ಕಂಸ ABಯ ಉದ್ದವು 22 cm ಆದರೆ ಆ ತ್ರಿಜ್ಯಾಂತರ ಖಂಡದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಎಂದು ಪ್ರಶ್ನೆಯಾಗಿದೆ. ಚಿತ್ರದಲ್ಲಿ OAB ಇದು ಒಂದು ತ್ರಿಜ್ಯಾಂತರ ಖಂಡ, ಇದರ ವಿಸ್ತೀರ್ಣ 231 cm² ಹಾಗೂ AB ಇದು ಕಂಸ, ಇದರ ಉದ್ದ 22 cm ಎಂದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ನಾವೀಗ ತ್ರಿಜ್ಯಾಂತರ ಖಂಡದ ತ್ರಿಜ್ಯವನ್ನು ಕಂಡುಹಿಡಿಯಬೇಕಾಗಿದೆ. ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಅಂತಂದರೆ AO ಮತ್ತು BO, ಈ ಎರಡು ತ್ರಿಜ್ಯಗಳು. ಸೊ ನಾವೀಗ R ಬೆಲೆಯನ್ನು ಕಂಡುಹಿಡಿಯಬೇಕು. OAB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು? 231 cm². ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಲು ಸೂತ್ರ ನೆನಪಿದೆ ಅಲ್ವಾ ಮಕ್ಕಳೇ? ಎಸ್, ಹೇಳಿ. ತೀಟಾ ಬೈ 360 ಗುಣಿಸು ಪೈ ಆರ್ ಸ್ಕ್ವಯರ್ ಈಕ್ವಲ್ ಟು ಎಷ್ಟು? 231. ಇದು ಸಮೀಕರಣ 1 ಆಗಿರಲಿ. ನೆಕ್ಸ್ಟ್, ಕಂಸ ABಯ ಉದ್ದ ಎಷ್ಟು? ಈಕ್ವಲ್ ಟು 22 cm ಎಂದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದದ ಸೂತ್ರ ಏನು ಮಕ್ಕಳೇ? ತೀಟಾ ಬೈ 360 ಇಂಟು 2πr ಈಕ್ವಲ್ ಟು 22. ಇದು ಸಮೀಕರಣ 2 ಆಗಿರಲಿ. ಸಮೀಕರಣ 1 2 ಭಾಗಿಸಬೇಕು. ನೆಕ್ಸ್ಟ್, ಸಮೀಕರಣ 1 ತೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವಯರ್ ಭಾಗಿಸು ತೀಟಾ ಬೈ 360 ಇಂಟು 2πr ಈಸ್ ಈಕ್ವಲ್ ಟು 231/22. ತೀಟಾ ಬೈ 360 ತೀಟಾ ಬೈ 360 ಕ್ಯಾನ್ಸಲ್, ಪೈ ಪೈ ಕ್ಯಾನ್ಸಲ್, ಆರ್ ಸ್ಕ್ವಯರ್ ಅಂದರೆ 2r ಇದೆ, 1r ಕ್ಯಾನ್ಸಲ್. ಓಕೆ, 11ರ ಮಗ್ಗಿಯಲ್ಲಿ ಕ್ಯಾನ್ಸಲ್ ಮಾಡಿ, 11 2 22, 11 2 22 ಒಂದು ಉಳಿತದ, 11 1 11. ಏನೇನು ಉಳಿತಿದೆ ಇಲ್ಲಿ ಅಂಶದಲ್ಲಿ? ಆರ್ ಬೈ 2 ಈಸ್ ಈಕ್ವಲ್ ಟು 21/2. 2 2 ಕ್ಯಾನ್ಸಲ್ ಮಾಡಿದರೆ ಏನು ಉಳಿತು? ಆರ್ ಈಸ್ ಈಕ್ವಲ್ ಟು 21 cm. ಇದು ನಮಗೆ ಬೇಕಾಗಿರುವ ಉತ್ತರ. ಇದು ತ್ರಿಜ್ಯಾಂತರ ಖಂಡದ ತ್ರಿಜ್ಯವಾಗಿದೆ. ಸರಳವಾಗಿದೆ ಅಲ್ವಾ ಮಕ್ಕಳೇ? ಈ ಲೆಕ್ಕಗಳನ್ನು ನೀವು ಪ್ರ್ಯಾಕ್ಟೀಸ್ ಮಾಡಿ ನಿಮ್ಮ ಗಣಿತ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ. ಆಲ್ ದಿ ಬೆಸ್ಟ್. ಧನ್ಯವಾದಗಳು.